ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳಲಿದ್ದೇವೆ ಹತ್ತನೇ ತರಗತಿ ಪ್ರಥಮ ಭಾಷೆಯ ಏಳನೆಯ ಗದ್ಯಪಾಠ ಊರುಭಂಗ ಮೂಲ ಭಾಸಕವಿ ರಚನೆ ಮಾಡಿರುವಂತಹ ನಾಟಕ ಇದಾಗಿದ್ದು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿರುವಂತಹವರು ಎಲ್ ಬಸವರಾಜು ಸಂಸ್ಕೃತದ ಊರುಭಂಗ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದಂತಹ ಕೃತಿಕಾರರು ಎಲ್ ಬಸವರಾಜು ವಿದ್ಯಾರ್ಥಿಗಳೇ ಗಮನಿಸಿ ಕಾವ್ಯೇಶು ನಾಟಕಂ ರಮ್ಯಂ ಎಂಬುದು ಸಂಸ್ಕೃತದಲ್ಲಿ ಜನಪ್ರಿಯ ಮಾತು ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ನಾಟಕ ಮೊದಲು ರಚನೆಯಾದದ್ದು ಸಂಸ್ಕೃತದಲ್ಲಿ ಆದರೂ ಕೂಡ ಕನ್ನಡ ನಾಟಕ ಚರಿತ್ರೆಯನ್ನು ಗಮನಿಸಿದಾಗ ಯಕ್ಷಗಾನದ ಪ್ರಸಂಗಗಳನ್ನು ಮೊದಲ ನಾಟಕವೆಂದು ಭಾವಿಸಲಾಗಿದೆ ನಾಟಕ ಪ್ರಕಾರದಲ್ಲಿ ಸೃಜನಾತ್ಮಕ ಹಾಗೂ ಅನುವಾದಿತ ನಾಟಕಗಳು ಎಂದು ಎರಡು ವಿಧಗಳನ್ನು ನೋಡಬಹುದು ಈ ಅನುವಾದ ಕ್ಷೇತ್ರಕ್ಕೆ ಸಂಸ್ಕೃತ ಇಂಗ್ಲಿಷ್ ಭಾಷೆಗಳ ಕೊಡುಗೆ ಅಪಾರ ಪ್ರಸ್ತುತ ಅನುವಾದ ನಾಟಕವನ್ನು ಪ್ರಾತಿನಿಧಿಕವಾಗಿ ಪರಿಚಯಿಸಲಾಗುತ್ತಿದೆ ಇಲ್ಲಿ ಕಾವ್ಯೇಶು ನಾಟಕಂ ರಮ್ಯಂ ಕಾವ್ಯಗಳಲ್ಲಿಯೇ ಅತ್ಯಂತ ರಮ್ಯವಾದದ್ದು ನಾಟಕ ಎಂಬುದು ಸಂಸ್ಕೃತದಲ್ಲಿ ಜನಪ್ರಿಯವಾದಂತಹ ಒಂದು ಮಾತು ಇದೆ ಈ ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ನಾಟಕ ಮೊದಲು ರಚನೆಯಾದದ್ದು ಸಂಸ್ಕೃತದಲ್ಲಿ ಆದರೂ ಕೂಡ ಕನ್ನಡ ನಾಟಕ ಚರಿತ್ರೆಯನ್ನು ನಾವು ಗಮನಿಸಿದಾಗ ಯಕ್ಷಗಾನದ ಪ್ರಸಂಗಗಳು ಯಕ್ಷಗಾನ ಅಂದರೆ ನಿಮಗೆಲ್ಲ ಗೊತ್ತಿದೆ ಕೇರಳ ಕಡೆ ಯಕ್ಷಗಾನದ ನಾಟಕಗಳನ್ನು ಹೆಚ್ಚಾಗಿ ಮಾಡುತ್ತಾರೆ ಯಕ್ಷಗಾನದ ಉಡುಗೆ ತೊಡುಗೆಗಳನ್ನು ಕೊಟ್ಟು ಅಂತಹ ಯಕ್ಷಗಾನದ ಪ್ರಸಂಗಗಳನ್ನು ನಾವು ಕರ್ನಾಟಕದಲ್ಲಿ ಕೂಡ ನೋಡಬಹುದು ಮೊದಲು ಇದನ್ನು ನಾಟಕ ಎಂದು ಭಾವಿಸಲಾಗಿದೆ ನಾಟಕ ಪ್ರಕಾರದಲ್ಲಿ ಸೃಜನಾತ್ಮಕವಾಗಿ ಕ್ರಿಯಾಶೀಲವಾಗಿ ಅನುವಾದಿತ ನಾಟಕಗಳು ಎಂದು ಎರಡು ವಿಧಗಳನ್ನು ನೋಡಬಹುದು ಈ ಅನುವಾದ ಕ್ಷೇತ್ರ ಸಂಸ್ಕೃತಕ್ಕೆ ಇಂಗ್ಲಿಷ್ ಭಾಷೆಗಳ ಕೊಡುಗೆ ಅಪಾರ ಅನುವಾದ ಕ್ಷೇತ್ರಕ್ಕೆ ಸಂಸ್ಕೃತ ಮತ್ತು ಇಂಗ್ಲಿಷ್ ಭಾಷೆಗಳ ಕೊಡುಗೆ ಅಪಾರವಾದದ್ದು ಪ್ರಸ್ತುತ ಅನುವಾದ ನಾಟಕವನ್ನು ಪ್ರಾತಿನಿಧಿಕವಾಗಿ ಪರಿಚಯಿಸಲಾಗಿದೆ ಇನ್ನು ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಕೃತಿಕಾರರ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಮೂಲ ಕೃತಿ ಭಾಸಕವಿ ರಚನೆ ಮಾಡಿದ್ದಾನೆ ಇವನೊಬ್ಬ ಸಂಸ್ಕೃತದ ಕವಿ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದಂತಹವರು ಡಾಕ್ಟರ್ ಎಲ್ ಬಸವರಾಜು ಕೃತಿಕಾರರ ಪರಿಚಯವನ್ನು ನೋಡೋಣ ಗದ್ಯಭಾಗಕ್ಕೆ ಹೋಗುವ ಮೊದಲು ಬಾಸನು ಸಂಸ್ಕೃತದ ಪ್ರಸಿದ್ಧ ನಾಟಕಕಾರ ಈತ ಕಾಳಿದಾಸನಿಗಿಂತ ಸುಮಾರು ಐದು ನೂರು ವರ್ಷಗಳಷ್ಟು ಹಿಂದೆ ಜೀವಿಸಿದ್ದ ಈತನ ಕಾಲ ಸುಮಾರು ಕ್ರಿಸ್ತಪೂರ್ವ ಮುನ್ನೂರು ಪೂರ್ಣ ರೂಪದಲ್ಲಿ ದೊರೆತಿರುವ ನಾಟಕಗಳಲ್ಲಿ ಬಾಸನ ನಾಟಕಗಳೇ ಅತ್ಯಂತ ಪ್ರಾಚೀನವಾದವು ಈತ ದಕ್ಷಿಣ ಭಾರತದವನು ಇಪ್ಪತ್ತೈದು ಮೂವತ್ತು ನಾಟಕಗಳನ್ನು ಬರೆದಿರುವನೆಂದು ತಿಳಿದುಬಂದಿದೆ ಆದರೆ ಲಭಿಸಿರುವುದು ಅಂದರೆ ಸಿಕ್ಕಿರುವುದು ಮಾತ್ರ ಹದಿನಾಲ್ಕು ನಾಟಕಗಳು ಮಾತ್ರ ಅವುಗಳೆಂದರೆ ಪ್ರತಿಜ್ಞಾ ಯೋಗಂಧರಾಯನ ಸ್ವಪ್ನ ವಾಸವದತ್ತ ಚಾರುದತ್ತ ಇವು ಬೃಹತ್ ಕತೆ ಆಧಾರಿತವಾದವು ಪ್ರತಿಮಾ ನಾಟಕ ಅಭಿಷೇಕ ಯಜ್ಞಫಲ ಇವು ಯಜ್ಞಪಲ ಇವು ಅವರು ರಚನೆ ಮಾಡಿರುವಂತಹ ಪ್ರಮುಖ ರಾಮಾಯಣಕ್ಕೆ ಸಂಬಂಧಪಟ್ಟಂತಹವು ಇನ್ನು ಪಂಚರಾತ್ರ ಮಧ್ಯಮ ವ್ಯಾಯೋಗ ದೂತವಾಕ್ಯ ದೂತ ಘಟೋತ್ಕಜ ಕರ್ಣಭಾರ ಊರು ಭಂಗ ಈ ಇವು ಮಹಾಭಾರತ ಆಧಾರಿತ ನಾಟಕಗಳು ಬಾಸನ ಊರು ಭಂಗವನ್ನು ಸಮರ್ಥವಾಗಿ ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಎಲ್ ಬಸವರಾಜು ಅವರು ಕನ್ನಡದ ಮಹತ್ವದ ಸಂಶೋಧಕರು ಹಾಗೆಯೇ ವಿದ್ವಾಂಸರು ಕೂಡ ಎಲ್ ಬಸವರಾಜು ಕೋಲಾರ ಜಿಲ್ಲೆಯವರು ಪಂಪ ಭಾರತದ ಸರಳ ಗದ್ಯಾನುವಾದ ಮೂಲಕ ಬುದ್ಧ ಚರಿತದ ಗದ್ಯಾನುವಾದ ನೂರಾರು ಸಂಶೋಧನಾ ಕೃತಿಗಳನ್ನು ಕೂಡ ಇವರು ಪ್ರಕಟಿಸಿದ್ದಾರೆ ಇನ್ನು ಡಾಕ್ಟರ್ ಎಲ್ ಬಸವರಾಜು ಲಿಂಗಪ್ಪ ಬಸವರಾಜು ಇವರ ಹೆಸರು ಅವರು ಕನ್ನಡಕ್ಕೆ ಭಾಷಾಂತರಿಸಿರುವ ನಾಟಕ ಸಂಪುಟ ಕೃತಿಯಿಂದ ಬಾಸನ ಊರುಬಂಗ ನಾಟಕವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಪುಟ ಸಂಖ್ಯೆ ಮುನ್ನೂರ ಹತ್ತರಿಂದ ಮುನ್ನೂರ ಇಪ್ಪತ್ತು ಗಮನಿಸಿ ವಿದ್ಯಾರ್ಥಿಗಳೇ ಬಾಸನ ಸಂಸ್ಕೃತದ ಪ್ರಸಿದ್ಧ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಿರುವಂತಹ ಕವಿ ಡಾಕ್ಟರ್ ಎಲ್ ಬಸವರಾಜು ಇವರು ಯಾವಾಗ ಜೀವಿಸಿದ್ದರು ಅಂದರೆ ಸುಮಾರು ಮುನ್ನೂರು ಕ್ರಿಸ್ತಪೂರ್ವ ಮುನ್ನೂರು ಏನು ಇವರ ಪ್ರಮುಖ ಕೃತಿಗಳ ಬಗ್ಗೆ ನಾವು ತಿಳಿದುಕೊಂಡೆವು ಹೀಗೆ ಇನ್ನು ಎಲ್ ಬಸವರಾಜು ಅವರ ಊರು ಭಂಗ ನಾಟಕವನ್ನು ನಾಟಕ ಸಂಪುಟ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಊರು ಭಂಗ ನಾಟಕವನ್ನು ಬಾಸನು ರಚನೆ ಮಾಡಿರುವಂತಹ ಕೃತಿಯಿಂದ ಆಯ್ಕೆ ಮಾಡಿಕೊಂಡು ಅನುವಾದ ಮಾಡಲಾಗಿದೆ ಇನ್ನು ಗದ್ಯಪಾಠಕ್ಕೆ ಸಂಬಂಧಪಟ್ಟಂತೆ ಆಶಯವನ್ನು ತಿಳಿದುಕೊಳ್ಳೋಣ ಮಹಾಭಾರತದ ಕಥಾ ವಸ್ತುವನ್ನು ಆಧಾರವಾಗಿಟ್ಟುಕೊಂಡು ಅದಕ್ಕೆ ಹೊಸ ಘಟನೆ ಮತ್ತು ಹೊಸ ಸನ್ನಿವೇಶಗಳನ್ನು ಜೋಡಿಸಿ ಬಾಸನು ಸಂಸ್ಕೃತದಲ್ಲಿ ಬರೆದಿರುವ ಊರು ನಾಟಕವು ವಿಶೇಷವಾದದ್ದು ಊರುಭಂಗ ಇಡೀ ಪ್ರಾಚೀನ ಭಾರತೀಯ ನಾಟಕ ನಾಟಕ ಸಾಹಿತ್ಯದಲ್ಲಿ ಎಲ್ಲೆಲ್ಲಿಯೂ ಸಿಗದ ಒಂದು ಅಪೂರ್ವ ರೂಪಕ ನಾಟಕ ಪ್ರಕಾರ ಇಲ್ಲಿ ಮೊತ್ತ ಮೊದಲ ಬಾರಿಗೆ ದುರ್ಯೋಧನನ ದುರಂತ ಪಾತ್ರದ ಕಲ್ಪನೆಯನ್ನು ನಾವು ನೋಡಬಹುದು ದುರ್ಜಯ ಎಂಬ ಮಗನ ಪಾತ್ರವನ್ನು ಪ್ರವೇಶ ಮಾಡಿಸಿ ಈ ನಾಟಕದ ದುರಂತವನ್ನು ತೀವ್ರಗೊಳಿಸಿರುವ ಭಾಸನ ಕಲಾಭಿಜ್ಞತೆಯು ಆಶ್ಚರ್ಯವನ್ನು ಮಾಡುತ್ತದೆ ಇಲ್ಲಿ ಮಹಾಭಾರತದ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ಅದಕ್ಕೆ ಒಂದು ಹೊಸ ಘಟನೆ ಮತ್ತು ಹೊಸ ಸನ್ನಿವೇಶಗಳನ್ನು ಜೋಡಿಸಿ ಬಾಸನು ಸಂಸ್ಕೃತದಲ್ಲಿ ಬರೆದಿರುವಂತಹ ಊರು ಭಂಗ ನಾಟಕವು ವಿಶೇಷವಾದಂತಹ ಒಂದು ನಾಟಕವಾಗಿದೆ ಇದು ಇಡೀ ಪ್ರಾಚೀನ ಭಾರತೀಯ ನಾಟಕ ಸಾಹಿತ್ಯದಲ್ಲಿ ಎಲ್ಲೆಲ್ಲಿಯೂ ಕೂಡ ಸಿಗದಂತಹ ಎಲ್ಲಿಯೂ ಕೂಡ ಸಿಗದಂತಹ ಒಂದು ಅಪೂರ್ವ ರೂಪಕ ನಾಟಕ ಪ್ರಕಾರ ಇಲ್ಲಿ ಮೊತ್ತ ಮೊದಲ ಬಾರಿಗೆ ದುರ್ಯೋಧನನ ದುರಂತ ಪಾತ್ರದ ಕಲ್ಪನೆ ಬರುತ್ತದೆ ಇಲ್ಲಿ ದುರ್ಜಯ ಎಂಬ ಮಗನ ಪಾತ್ರವನ್ನು ಪ್ರವೇಶ ಪ್ರವೇಶ ಮಾಡಿಸಿ ಈ ನಾಟಕದ ದುರಂತವನ್ನು ತೀವ್ರಗೊಳಿಸುವ ಬಾಸನ ಕಲಾಭಿಘ್ನತೆಯು ಆಶ್ಚರ್ಯವನ್ನು ಉಂಟು ಮಾಡುತ್ತದೆ ಪ್ರತಿಯೊಬ್ಬರಿಗೂ ಇನ್ನು ಗದ್ಯಪಾಠದಲ್ಲಿ ಬಂದಿರುವ ಪದಗಳನ್ನು ಗಮನಿಸಿ ಕಠಿಣ ಪದಗಳ ಅರ್ಥ ಅಂಜಲಿ ಬದ್ಧ ಎಂದರೆ ಕೈ ಮುಗಿದವ ಉಕ್ಕಂದ ಅಂದರೆ ಉತ್ಸಾಹ ಉರುಪು ಉತ್ಪಾಟನ ಎಂದರೆ ನಾಶಗೊಳಿಸುವುದು ಕೋಪಾರುಣ ನೇತ್ರ ಎಂದರೆ ಕೋಪದಿಂದ ಕೆಂಪಾದ ಕಣ್ಣು ಧೀರೋನ್ನತ ಎಂದರೆ ಹೆಚ್ಚು ಧೈರ್ಯಶಾಲಿ ನಿತ್ಯಾಸ್ತ ಮಿತಲೋಚನ ಎಂದರೆ ಕುರುಡ ನಿತ್ಯಾಸ್ತ ಮಿತಲೋಚನ ಎಂದರೆ ಕುರುಡ ಎಂಬ ಅರ್ಥ ಪ್ರದೀಪ್ತ ಅಂದರೆ ಬೆಳಗುವವನು ರಿಪುಬಲ ಅಂದರೆ ಶತ್ರು ಸೈನ್ಯ ಲಾಲ ಮುಂಡಿಗೆ ಎಂದರೆ ಬಾಗಿಲನ್ನು ಮುಚ್ಚಿ ಭದ್ರಪಡಿಸುವಂತಹ ಒಂದು ಸಾಧನ ಇರುಳು ಗಾಳಗ ಅಂದರೆ ಯುದ್ಧ ಉತ್ಕಂಠತೆ ಎಂದರೆ ಉತ್ಸುಕತೆ ಊರು ಅಂದರೆ ತೊಡೆ ಇನ್ನು ದೇದೀಪ್ಯ ಅಂದರೆ ಪ್ರಕಾಶ ಪಾರ್ಥಿವರು ಅಂದರೆ ರಾಜರು ಪಾಂಡವರು ಬಂಗಾರ ಪದದ ಅರ್ಥ ಬಂಗಾರ ಸಂಧ್ಯಾವಘಾಢ ಅಂದರೆ ಸಂಧೆಯಲ್ಲಿ ಲೀನವಾದ ಸಂರಂಭ ಉರುಪು ಉತ್ಸಾಹ ಸಡಗರ ಎಂಬ ಅರ್ಥವನ್ನು ನೀಡುತ್ತದೆ ಇನ್ನು ನಾಟಕದ ಒಂದು ವಿಧಾನವನ್ನು ನೋಡೋಣ ಊರು ಭಂಗ ನಾಟಕ ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದ ಏಳನೆಯ ಗದ್ಯಪಾಠ ಇದಾಗಿದೆ ಸೊಗಸಾದ ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಭಾಸಕವಿಯು ಹೀಗೆ ಪ್ರಾರಂಭ ಮಾಡುತ್ತಾನೆ ಸ್ಥಳ ರಣಭೂಮಿ ದುರ್ಯೋಧನನ ನೂರು ಜನ ತಮ್ಮಂದಿರು ಸೇನೆಯು ಸೇನಾಧಿಪತಿಗಳು ಮಣ್ಣು ಮುಕ್ಕಿದ್ದಾರೆ ಅಂದರೆ ಎಲ್ಲರೂ ಕೂಡ ಸೋತು ಹೋಗಿದ್ದಾರೆ ಉಳಿದಿರುವವನು ದುರ್ಯೋಧನನು ಒಬ್ಬನೇ ಇಲ್ಲಿ ರಣಭೂಮಿ ಅಂದರೆ ಮಹಾಭಾರತದ ಯುದ್ಧದ ಸಂದರ್ಭ ಯುದ್ಧಭೂಮಿಯಲ್ಲಿ ದುರ್ಯೋಧನನ ನೂರು ಜನ ತಮ್ಮಂದಿರೂ ಕೂಡ ಸೇನಾಧಿಪತಿ ಸೇನೆಯೂ ಕೂಡ ಸಾವನ್ನು ಅಪ್ಪಿದೆ ಉಳಿದಿರುವವನು ದುರ್ಯೋಧನನು ಒಬ್ಬನೇ ಅವನಿಗೂ ಭೀಮನಿಗೂ ಗದಾಯುದ್ಧ ಪ್ರಾರಂಭವಾಗಿ ದ್ವೈಪಾಯನ ಆಲಾಯುಧ ಕೃಷ್ಣ ವಿದುರ ಮುಂತಾದ ಪೂಜ್ಯರು ಆ ದ್ವಂದ್ವ ಯುದ್ಧವನ್ನ ದೂರದಲ್ಲಿ ನಿಂತು ನೋಡುತ್ತಿದ್ದರು ದುರ್ಯೋಧನನ ಕೈ ಚಳಕದ ಮುಂದೆ ಭೀಮನ ಬಲ ನಡೆಯುವುದಿಲ್ಲ ಭೀಮನು ತಲೆಗೆ ಪೆಟ್ಟು ತಿಂದು ತಡೆಯಲಾರದೆ ನೆಲಕ್ಕುರುಳುತ್ತಾನೆ ಆಗ ದುರ್ಯೋಧನನು ನೆಲಕ್ಕುರುಡಿದ ಭೀಮನನ್ನು ಕಂಡು ಹೆದರಬೇಡ ಭೀಮ ನೆಲಕ್ಕೆ ಬಿದ್ದ ಶತ್ರುವನ ಯಾವ ವೀರನು ಘಾತಿಸುವುದಿಲ್ಲ ಗಾಯಗೊಳಿಸುವುದಿಲ್ಲ ಎಂದು ಮೂದಲಿಸುತ್ತಾನೆ ಅಪಹಾಸ್ಯಕ್ಕೆ ಈಡಾದ ಭೀಮನಿಗೆ ಕೃಷ್ಣನು ತನ್ನ ತೊಡೆಯನ್ನ ತಟ್ಟಿಕೊಂಡು ರಹಸ್ಯವಾಗಿ ಸನ್ನೆ ಮಾಡುವುದೇ ತಡ ಭೀಮಸೇನನ್ನು ಚೇತರಿಸಿಕೊಂಡು ಎದ್ದು ಎರಡು ಕೈಗಳಿಂದ ತನ್ನ ಎರಡೂ ಕೈಗಳಿಂದ ಬಲವಾಗಿ ತನ್ನ ಚಕ್ರಾಂಗ ಚಿತ್ರಾಂಗದ ಎಂಬ ಚಿತ್ರಾಂಗದವೆಂಬ ಮಹಾಗದೆಯನ್ನು ಎತ್ತಿ ಸಿಂಹಾಸನದ ಸಿಂಹನಾದ ಮಾಡಿ ಬೀಸಿ ದುರ್ಯೋಧನನ ತೊಡೆಗೆ ಒಡೆಯುತ್ತಾನೆ ಇಲ್ಲಿ ಭೀಮಸೇನನು ಚೇತರಿಸಿಕೊಂಡು ಎದ್ದು ಎರಡೂ ಕೈಗಳಿಂದಲೂ ತನ್ನ ಚಿತ್ರಾಂಗದವೆಂಬ ಮಹಾ ಗದೆಯನ್ನು ಎತ್ತಿ ಸಿಂಹನಾದವನ ಮಾಡಿ ಬೀಸಿ ದುರ್ಯೋಧನನ ತೊಡೆಗೆ ಒಡೆಯುತ್ತಾನೆ ತನ್ನ ಗದೆಯಿಂದ ದುರ್ಯೋಧನನು ನೆಲಕ್ಕೆ ಉರುಳಿದ ಅದೇ ಸಮಯ ಎಂದು ಕೃಷ್ಣನು ಭುಜವನ್ನ ಅವಲಂಬಿಸಿದ ಭೀಮನನ್ನು ಪಾಂಡವರು ತಮ್ಮ ಶಿಬಿರಕ್ಕೆ ಕರೆದೊಯ್ಯುವರು ದುರ್ಯೋಧನ ಏಕಾಂಗಿಯಾಗಿ ರಣರಂಗದಲ್ಲಿ ಪೂರ ಗಾಯಗೊಂಡು ಕೆಳಗೆ ಬಿದ್ದು ಪ್ರಾಣ ಸಂಕಟದಿಂದ ನೆರಳುತ್ತಿದ್ದಾನೆ ರಂಗದ ಮೇಲೆ ಕೇವಲ ನರಳುವ ಶಬ್ದ ಮಾತ್ರ ಕೇಳಿಬರುತ್ತಿದೆ ಅಲ್ಲಿಗೆ ಬಲರಾಮನ ಪ್ರವೇಶ ಆಗುತ್ತದೆ ಬಲರಾಮ ಎಲೆಲೆ ಪಾರ್ಥಿವರೆ ಇದು ತರವಲ್ಲ ಶತ್ರುಬಲಕ್ಕೆ ಮೃತ್ಯು ಸ್ವರೂಪವಾದ ಈ ನನ್ನ ಹಾಲಾಯುಧವನ್ನು ಗಮನಿಸದೆ ಯುದ್ಧ ನಿಯಮವನ್ನು ನನ್ನನ್ನು ಸೊಕ್ಕಿನಿಂದ ನಿರ್ಲಕ್ಷಿಸಿ ತೊಡೆಗಳಿಗೆ ಹೊಡೆದ ದುರ್ಯೋಧನನನ್ನು ಭೀಮನು ನೆಲಕ್ಕುರುಳಿಸಿಬಿಟ್ಟ ತೆರೆಯ ಕಡೆ ನೋಡಿ ಅಯ್ಯ ದುರ್ಯೋಧನ ಒಂದು ನಿಮಿಷ ಪ್ರಾಣವನ್ನು ಬಿಗಿ ಹಿಡಿದುಕೋ ನನ್ನ ಹಾಲಾಯುಧದಿಂದ ಭೀಮನೆದೆಯನ್ನು ಉತ್ತು ಬರುತ್ತೇನೆ ಬಲರಾಮ ಹೇಳ್ತಾ ಇದ್ದಾನೆ ಎಲ್ಲೆಲೆ ಪಾರ್ಥಿವರೇ ಇದು ತರವಲ್ಲ ಅಂದರೆ ಎಲ್ಲೆಲೆ ಪಾಂಡವರೇ ಇದು ನಿಮಗೆ ಸರಿಯಲ್ಲ ತರವಲ್ಲ ಶತ್ರು ಬಲವನ್ನು ಮೃತ್ಯು ಸ್ವರೂಪವಾದ ಈ ನನ್ನ ಆಲಾಯುದನ್ನು ಕೂಡ ನೀವು ಗಮನಿಸದೆ ಯುದ್ಧದ ನಿಯಮವನ್ನು ಕೂಡ ಪಾಲಿಸದೆ ಸೊಕ್ಕಿನಿಂದ ಅಹಂಕಾರದಿಂದ ನಿರ್ಲಕ್ಷ್ಯ ಮಾಡಿ ನನ್ನ ಭೀಮನ ದುರ್ಯೋಧನನ ತೊಡೆಗಳಿಗೆ ಹೊಡೆದ ದುರ್ಯೋಧನನನ್ನು ಭೀಮನು ನೆಲಕ್ಕೆ ಉರುಳಿಸಿಬಿಟ್ಟ ಆಗ ತೆರೆಯ ಕಡೆ ನೋಡಿದಾಗ ಅಯ್ಯ ದುರ್ಯೋಧನ ಒಂದು ನಿಮಿಷ ಪ್ರಾಣವನ್ನು ಬಿಗಿ ಹಿಡಿದುಕೋ ನನ್ನ ಆಲಾಯುಧದಿಂದ ಭೀಮನ ಎದೆಯನ್ನು ಒತ್ತು ಬರುತ್ತೇನೆ ಎನ್ನುತ್ತಾನೆ ಬಲರಾಮ ಇಲ್ಲಿ ತೆರೆಯ ಮರೆಯಲ್ಲಿ ನಾಟಕ ಹೇಗಿರುತ್ತದೆ ಪ್ರಸನ್ನರಾಗಬೇಕು ಭಗವಾನ್ ಹಾಲುಧ ಪ್ರಸನ್ನರಾಗಬೇಕು ತೆರೆಯ ಮರೆಯಲ್ಲಿ ಒಂದು ಶಬ್ದ ಕೇಳಿಸುತ್ತೆ ಪ್ರಸನ್ನರಾಗಬೇಕು ಶಾಂತರಾಗಬೇಕು ಭಗವನ್ ಹಾಲಾಯುಧ ಪ್ರಸನ್ನರಾಗಬೇಕು ಆಲಾಯುಧವನ್ನು ಹೊಂದಿದಂತಹ ಭಗವನ್ ನೀವು ಪ್ರಸನ್ನರಾಗಬೇಕು ಶಾಂತರಾಗಬೇಕು ಎನ್ನುವಂತಹ ಶಬ್ದ ಬರುತ್ತದೆ ನಂತರ ತೆರೆಯ ಪಕ್ಕಕ್ಕೆ ನೋಡಿ ಅಯ್ಯೋ ಈ ದುರವ್ಯಸ್ಥೆಯಲ್ಲಿ ಪಾಪ ದುರ್ಯೋಧನನು ತೆವಳುತ್ತಾ ನನ್ನನ್ನೇ ಹಿಂಬಾಲಿಸುತ್ತಿರುವನು ರಕ್ತವೆಂಬ ರಣಚಂದನದಿಂದ ಅದೆಷ್ಟು ದೇ ನೆಲದ ಮೇಲೆ ತವಿಳಿ ಧೂಳಂಟಿದ ಭುಜಗಳಿಂದ ದುರ್ಯೋಧನನು ಬಾಲಲೀಲೆಯನ್ನು ಮತ್ತೆ ತೋರುತ್ತಿರುವನು ಸಾಗರ ಮಹಾಮಂಥನವಾದ ಮೇಲೆ ಮಂದರ ಪರ್ವತದಿಂದ ಸುತ್ತು ಬಿಚ್ಚಿ ಬಿಡುಗಡೆ ಹೊಂದಿ ಬಸವಳಿದು ಸಮುದ್ರ ಜಲದಲ್ಲಿ ಎಡೆಯನ್ನೆಳೆದುಕೊಂಡು ಬರುತ್ತಿರುವ ವಾಸುಕಿಯಂತಿದ್ದಾನೆ ಈ ದುರ್ಯೋಧನ ತೊಡೆಯ ಮುರಿದಂತಹ ದುರ್ಯೋಧನನನ್ನು ತೆವಳುತ್ತಾ ಪ್ರವೇಶಿಸುವನು ಇಲ್ಲಿ ಬಲರಾಮ ತೆರೆಯ ಪಕ್ಕಕ್ಕೆ ನೋಡುತ್ತಾನೆ ನೋಡಿದಾಗ ಈ ದುರವಸ್ಥೆಯಲ್ಲಿ ಇಂತಹ ಒಂದು ಕೆಟ್ಟ ಸ್ಥಿತಿಯಲ್ಲಿ ಪಾಪ ದುರ್ಯೋಧನನು ತೆವಳುತ್ತಾ ನನ್ನನ್ನೇ ಹಿಂಬಾಲಿಸುತ್ತಿರುವನು ಇಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಅವನು ತೆವಳುತ್ತಾ ಬಂದು ನನ್ನ ಹಿಂದೆ ನನ್ನನ್ನು ಹಿಂಬಾಲಿಸುತ್ತಿದ್ದಾನೆ ಅವನು ಹೇಗೆ ಕಾಣಿಸುತ್ತಿದ್ದಾನೆ ಎಂದರೆ ರಕ್ತವೆಂಬ ರಣಚಂದನದಿಂದ ಅದೆಷ್ಟು ದೇವಿವ್ಯಮಾನನಾಗಿದ್ದಾನೆ ರಕ್ತ ಎಂಬಂತಹ ಗಂಧವನ್ನ ಮೈಯಿಗೆ ಬೆಳೆದುಕೊಂಡಂತೆ ಅವನು ಬೆಳಗುತ್ತಿದ್ದಾನೆ ದೇ ದಿವ್ಯಮಾನವಾಗಿ ನೆಲದ ಮೇಲೆ ತವಳಿ ಧೂಳಂಟಿದ ಭುಜಗಳಿಂದ ದುರ್ಯೋಧನನು ತನ್ನ ಬಾಲ ಲೀಲೆಯನ್ನು ಮತ್ತೆ ತನ್ನ ಬಾಲ್ಯದ ದಿನಗಳನ್ನು ಮತ್ತೆ ತೋರುತ್ತಿರುವನು ಸಾಗರ ಮಹಾಮಂಥನವಾದ ಮೇಲೆ ಸಾಗರದ ಒಂದು ಮಹಾವಿಷ್ಣು ಸಾಗರವನ್ನು ಕಳೆದಾಗ ಅಮೃತ ಬರುವುದು ಮಹಾಮಂಥನವಾದ ಮೇಲೆ ಮಂದರ ಪರ್ವತದಿಂದ ಹಾವನ್ನು ಬಿಚ್ಚಿ ಅದು ತನ್ನ ಸುತ್ತನ್ನು ಸುತ್ತು ಬಿಚ್ಚಿಕೊಂಡು ಬಿಡುಗಡೆಯನ್ನು ಹೊಂದಿ ಬಸವಳಿದು ಅಂದರೆ ಅದು ನಿಶಕ್ತಿಯಿಂದ ಸಮುದ್ರದ ಜಲದಲ್ಲಿ ಸಮುದ್ರದ ನೀರಿನಲ್ಲಿ ಎಡೆಯನ್ನು ತನ್ನ ಹೆಡೆಯನ್ನು ಎಳೆದುಕೊಂಡು ಬರುತ್ತಿರುವ ವಾಸುಕಿ ಅಂದರೆ ಇಲ್ಲಿ ಆವಿನ ಹೆಸರು ವಾಸುಕಿಯಂತೆ ಇದ್ದಾನೆ ಈ ದುರ್ಯೋಧನ ಎನ್ನುತ್ತಾನೆ ಬಲರಾಮ ಆಗ ರಂಗದ ಮೇಲೆ ತೊಡೆ ಮೂಡಿದ ದುರ್ಯೋಧನನು ತೆವಳುತ್ತಾ ಪ್ರವೇಶವನ ಮಾಡುತ್ತಾನೆ ಆಗ ದುರ್ಯೋಧನ ಹೀಗೆ ಹೇಳುತ್ತಾನೆ ಪ್ರಸನ್ನರಾಗಬೇಕು ಭಗವನ್ ಹಾಲಾಯುಧ ಪ್ರಸನ್ನರಾಗಬೇಕು ಭೂಮಿಯಲ್ಲಿ ಬಿದ್ದ ನಾನಿದೋ ನಿಮ್ಮ ಕಾಲಿಗೆ ಬಿದ್ದೆ ಎಂದು ಬಲರಾಮನ ಪಾದಗಳನ್ನು ಸ್ಪರ್ಶಿಸಿ ಮೊದಲು ನೀವು ರೋಷವನ್ನು ಬಿಡಿ ಕುರುಕುಲದ ಪಿತೃಗಳಿಗೆ ತಿಲಾ ಜಲಾಂಜಲಿಯನ್ನು ಕೊಡಲು ಪಾಂಡವ ಮೇಘಗಳು ಜೀವಿಸಿರಲಿ ನಮ್ಮ ವೈರ ನಮ್ಮ ಯುದ್ಧದ ಮಾತುಕತೆ ಮತ್ತು ನಾವು ಎಲ್ಲಿಂದೆಲ್ ಎಲ್ಲವಿಂದ ನಿರ್ನಾಮವಾಯಿತು ಇಲ್ಲಿ ಪ್ರಸನ್ನರಾಗಬೇಕು ಭಗವನ್ ಪ್ರಸನ್ನರಾಗಬೇಕು ಎಂದು ಬಲರಾಮನಿಗೆ ದುರ್ಯೋಧನ ಹೇಳುತ್ತಾ ನಾನಿದೋ ಬಿದ್ದೆ ಭೂಮಿಯಲ್ಲಿ ಬಿದ್ದಿರುವಂತಹ ನಾನು ನಿಮ್ಮ ಕಾಲಿಗೆ ಬಿದ್ದು ಬೇಡುತ್ತಿದ್ದೇನೆ ಎಂದು ಬಲರಾಮನ ಪಾದಗಳನ್ನು ಸ್ಪರ್ಶಿಸಿ ಮೊದಲು ನೀವು ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಕುರುಕುಲದ ಪಿತೃಗಳಿಗೆ ಜಲಾಂಜಲಿಯನ್ನು ಕೊಡಲು ಪಾಂಡವ ಮೇಘಗಳು ಜೀವಿಸಿರಲಿ ಅಂದರೆ ಕುರುಕುಲದ ಪಿತ್ರಗಳಿಗೆ ಜಲಾಂಜಲಿಯನ್ನು ಇಡಲು ಪಾಂಡವ ಮೇಘಗಳು ಜೀವ ಜೀವಿಸಿರಲಿ ನಮ್ಮ ವೈರ ನಮ್ಮ ಯುದ್ಧದ ಮಾತುಕತೆ ಮತ್ತು ನಾವು ಎಲ್ಲ ಇಂದಿಗೆ ನಿರ್ಣಾಮ ಆಯಿತು ಎನ್ನುತ್ತಾನೆ ಮುಂದುವರಿಯುತ್ತ ಬಲರಾಮ ಕೇಳು ಪಾಂಡವರನ್ನೆಲ್ಲ ಈ ನನ್ನ ಹಾಲಾಯುಧದಿಂದ ನುಗ್ಗು ನುರಿ ಮಾಡಿ ಸ್ವರ್ಗಕ್ಕೆ ತೂರಿ ಬಿಡುತ್ತೇನೆ ಕೇಳು ಪಾಂಡವ ಬಲರಾಮ ದುರ್ಯೋಧನನಿಗೆ ಹೇಳುತ್ತಾನೆ ಕೇಳು ಕೇಳಿಸಿಕೊಯ್ಲಿ ಪಾಂಡವರನ್ನೆಲ್ಲ ಈ ನನ್ನ ಹಾಲಾಯುಧದಿಂದ ನುಗ್ಗಿ ನುರಿ ಮಾಡಿ ಪುಡಿಪುಡಿ ಮಾಡಿ ಅವರನ್ನು ಸ್ವರ್ಗಕ್ಕೆ ಕಳುಹಿಸಿಬಿಡುತ್ತೇನೆ ಎನ್ನುತ್ತಾನೆ ಬಲರಾಮ ಆಗ ದುರ್ಯೋಧನ ಬೇಡಿ ತಾವು ಹಾಗೆ ಮಾಡಬೇಡಿ ಭೀಮನು ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬಿಟ್ಟ ನನ್ನ ತಮ್ಮಂದಿರು ಸ್ವರ್ಗಸ್ಥರಾದರು ನಾನು ಸಾವಿನಿದಿರು ನೋಡುತ್ತಿದ್ದೇನೆ ಇನ್ನು ಯುದ್ಧದಿಂದೇನು ಪ್ರಯೋಜನ ಎನ್ನುತ್ತಾನೆ ಬೇಡಿ ನೀವು ಆ ರೀತಿ ಮಾಡಬೇಡಿ ನಾವು ಹಾಗೆ ತಾವು ಹಾಗೆ ಮಾಡುವುದರಿಂದ ಬಲರಾಮ ನೀನು ಹಾಗೆ ಮಾಡುವುದರಿಂದ ಭೀಮನು ತನ್ನ ಪ್ರತಿಜ್ಞೆಯನ್ನು ನೇವರಿಸಿಕೊಂಡು ಬಿಟ್ಟ ನನ್ನ ತಮ್ಮಂದಿರು ಸ್ವರ್ಗಸ್ಥರಾದರು ನನ್ನ ತಮ್ಮಂದಿರಲ್ಲ ಎಲ್ಲನೂ ಕೂಡ ಅವನು ಸಾಯಿಸಿಬಿಟ್ಟ ನಾನು ಕೂಡ ಈಗ ಸಾವಿಗೆ ಸಮೀಪದಲ್ಲಿ ಇದ್ದೇನೆ ಇನ್ನು ಯುದ್ಧ ಮಾಡಿ ಪ್ರಯೋಜನ ಏನು ಎನ್ನುವಂತಹ ಮಾತನ್ನು ಹೇಳುತ್ತಾನೆ ಆಗ ಬಲರಾಮ ನನ್ನ ಕಣ್ಣೆದುರಿಗೆ ನಿನ್ನನ್ನು ಮೋಸಗೊಳಿಸಿದರಲ್ಲ ಎಂದು ನನಗೆ ರೋಷ ಎನ್ನುತ್ತಾನೆ ನನ್ನ ಕಣ್ಣ ಮುಂದಗಡೆಯೇ ನನ್ನ ಕಣ್ಣಿನ ಮುಂದೆಯೇ ನಿನ್ನನ್ನು ಮೋಸಗೊಳಿಸಿದರಲ್ಲ ಅಂದರೆ ಕೃಷ್ಣ ಸನ್ಯೆ ಮಾಡಿ ಬೀಸಿ ಚಕ್ರಾಯುದ್ಧದಿಂದ ದುರ್ಯೋಧನನ ತೊಡೆಗೆ ಒಡೆಯುವಂತೆ ಮಾಡುವಂತಹ ಸನ್ನೆಯನ್ನು ಬಲರಾಮ ನೋಡಿರುತ್ತಾನೆ ನಿನ್ನನ್ನು ಮೋಸಗೊಳಿಸಿದರಲ್ಲ ಎಂದು ನನಗೆ ರೋಷ ನನಗೆ ಕೋಪ ಎನ್ನುತ್ತಾನೆ ಆಗ ದುರ್ಯೋಧನ ನನಗೆ ಮೋಸವಾಯಿತೆಂದು ನೀವು ಭಾವಿಸುವಿರಾ ಬಲರಾಮ ಹೌದು ಸಂಶಯವೇನು ದುರ್ಯೋಧನ ನೋವಿನಿಂದ ನರಳುತ್ತಾ ಅಯ್ಯ ನಾನಿಂದು ನನ್ನ ಪ್ರಾಣಕ್ಕೆ ತಕ್ಕ ಮೌಲ್ಯವನ್ನು ಪಡೆದಂತಾಯಿತು ಏಕೆಂದರೆ ಭೀಮನಂಥವನಿಗೆ ನನ್ನನ್ನು ಮೋಸದಿಂದಲ್ಲದೆ ನೆಲಕ್ಕುರುಳಿಸಲು ಆಗಲಿಲ್ಲ ಆ ಭೀಮನು ಅತ್ತಿ ಉರಿಯುವ ಅರಗಿನ ಅನಮಯ ಅರಮನೆಯಿಂದ ಹರಗಿನ ಮನೆಯಿಂದ ಬಹಳ ಚತುರತೆಯಿಂದ ಪಾರಾದ ಕುಬೇರನ ಮನೆಯಲ್ಲಾದ ಯುದ್ಧದಲ್ಲಿ ತನ್ನ ಕಡೆಗೆ ಬೀಸಿದ ದೊಡ್ಡ ದೊಡ್ಡ ಬಂಡೆಗಳನ್ನು ಸ್ವಶಕ್ತಿಯಿಂದ ಹಿಂದಕ್ಕೆ ಪುಟನೆಗಿಸಿದ ಎಂಬ ರಾಕ್ಷಸರೊಡನೆಯ ಪ್ರಾಣವನ್ನು ಹಿಂಡಿದ ಅಂತಹವನು ಇಂದು ನನ್ನನ್ನು ಮೋಸದಿಂದ ಗೆದ್ದೆನೆಂದರೆ ನಾನು ಸೋತಂತಾಗಲಿಲ್ಲ ಯೋಚಿಸಿ ನೋಡಿ ಎನ್ನುತ್ತಾನೆ ಬಲರ ದುರ್ಯೋಧನ ಅಂದರೆ ನೋವಿನಿಂದ ನರಳುತ್ತಾ ಬಂದಂತಹ ದುರ್ಯೋಧನ ಅಯ್ಯ ನಾನಿಂದು ನನ್ನ ಪ್ರಾಣದ ಮೌಲ್ಯವನ್ನು ಪಡೆದಂತಾಯಿತು ಏಕೆಂದರೆ ಭೀಮನಂತವನಿಗೆ ನನ್ನನ್ನು ಮೋಸದಿಂದಲ್ಲದೆ ಅವನು ಧೈರ್ಯದಿಂದ ಹೋರಾಡಿ ನೆಲಕ್ಕೆ ಉರುಳಿಸಲು ಸಾಧ್ಯವಿಲ್ಲ ಆ ಭೀಮನು ಅತ್ತಿ ಉರಿಯುವ ಅರಿಗಿನ ಮನೆಯಿಂದ ಬಹಳ ಚತುರತೆಯಿಂದ ಪಾರಾದ ಕುಬೇರನ ಮನೆಯಲ್ಲಾದ ಯುದ್ಧದಲ್ಲಿ ತನ್ನ ಕಡೆಗೆ ಬೀಸಿದ ದೊಡ್ಡ ದೊಡ್ಡ ಬಂಡೆಗಳನ್ನು ಸ್ವಶಕ್ತಿಯಿಂದ ಹಿಂದಕ್ಕೆ ಪುಟನೆಗಿಸಿದ ಹಿಡಿಂಬನೆಂಬ ರಾಕ್ಷಸನ ಒಡನೆಯ ಪ್ರಾಣವನ್ನು ಹಿಂಡಿದ ಅಂತಹವನು ಇಂದು ನನ್ನನ್ನು ಮೋಸದಿಂದ ಗೆದ್ದೆನೆಂದರೆ ನಾನು ಸೋತಂತೆ ಆಗಲಿಲ್ಲ ಯೋಚಿಸಿ ನೋಡಿ ತೆರೆಯ ಮರೆಯಲ್ಲಿ ಹರಗಾಗಿ ದಾರಿ ಬಿಟ್ಟು ಅರಗಾಗಿ ಎಂದು ಕೇಳಿಸುವುದು ಮುಂದುವರಿಯುತ್ತ ಬಲರಾಮ ನಿಟ್ಟುಸಿರನ ಬಿಟ್ಟು ಅಯ್ಯೋ ಪೂಜ್ಯ ಧೃತರಾಷ್ಟ್ರ ಮತ್ತು ಗಾಂಧಾರಿ ಈ ಇಬ್ಬರನ್ನು ಕರೆದುಕೊಂಡು ದುರ್ಯೋಧನನ ಪ್ರಿಯ ಪುತ್ರ ದುರ್ಜಯ ನಿತ್ತಲೇ ಬರುತ್ತಿದ್ದಾನೆ ಧೃತರಾಷ್ಟ್ರ ಗಾಂಧಾರಿ ಮತ್ತು ದುರ್ಜಯರು ಪ್ರವೇಶಿಸುವರು ಇಲ್ಲಿ ಬಲರಾಮ ನಿಟ್ಟು ಸಿರನ್ನ ಬಿಟ್ಟು ಅಯ್ಯೋ ಪೂಜ್ಯ ಧೃತರಾಷ್ಟ್ರ ಮತ್ತು ಗಾಂಧಾರಿ ದುರ್ಯೋಧನನ ತಂದೆ ತಾಯಿ ಈ ಇಬ್ಬರನ್ನು ಕರೆದುಕೊಂಡು ದುರ್ಯೋಧನನ ಪ್ರಿಯ ಪುತ್ರ ದುರ್ಜಯ ನಿತ್ತಲೇ ಬರುತ್ತಿದ್ದಾನೆ ಅಲ್ಲಿ ಒಂದು ರಂಗದ ಮೇಲೆ ಯುದ್ಧ ಭೂಮಿಯಲ್ಲಿ ಪೂಜ್ಯ ಧೃತರಾಷ್ಟ್ರ ಅಂದರೆ ದುರ್ಯೋಧನನ ತಂದೆ ತಾಯಿ ದುರ್ಯೋಧನನ ಮಗನಾದಂತಹ ದುರ್ಜ ದುರ್ಜಯನನ್ನು ಕರೆದುಕೊಂಡು ಯುದ್ಧ ಭೂಮಿಗೆ ಬರುತ್ತಿದ್ದಾರೆ ಬಲರಾಮ ಅದನ್ನು ಗಮನಿಸಿ ನಿಟ್ಟುಸಿರನ್ನ ಬಿಟ್ಟು ಅವನು ಹೀಗೆ ಹೇಳುತ್ತಾನೆ ಮುಂದುವರಿಯುತ್ತ ಧೃತರಾಷ್ಟ್ರ ಪುತ್ರ ಎಲ್ಲಿದ್ದೀಯಾ ಗಾಂಧಾರಿ ಮುದ್ದು ಮಗನೇ ಎಲ್ಲಿದ್ದೀಯಾ ಧೃತರಾಷ್ಟ್ರ ಅಯ್ಯೋ ಕಷ್ಟ ಇಂದು ರಣರಂಗದಲ್ಲಿ ನನ್ನ ಮಗನನ್ನು ಮೋಸದಿಂದ ಹೊಡೆದು ಕೆಡವಿದರೆಂದು ಕೇಳಿ ಮೊದಲೇ ಕುರುಡನಾದ ನಾನು ಸುರಿವ ಕಣ್ಣೀರಿನಿಂದ ಮತ್ತಷ್ಟು ಕುರುಡನಾದೆ ಗಾಂಧಾರಿ ನಮ್ಮ ಕುಲ ಕಲಶ ಪ್ರಾಯನಾದ ದುರ್ಯೋಧನನು ನಿನಗೆ ಕಾಣುವನೇ ಧೃತರಾಷ್ಟ್ರ ಹೇಳುತ್ತಾನೆ ಅಯ್ಯೋ ಕಷ್ಟ ದುರ್ಯೋಧನನ ತಂದೆ ಅಯ್ಯೋ ಕಷ್ಟ ಇಂದು ರಣರಂಗದಲ್ಲಿ ನನ್ನ ಮಗನನ್ನ ಮೋಸದಿಂದ ಹೊಡೆದು ಕಡಿವಿದರೆಂದು ಕೇಳಿ ಮೊದಲೇ ಕುರುಡನಾಗಿದ್ದ ನನ್ನ ಕಣ್ಣಿನಿಂದ ನೀರು ಸುರಿದದ್ದರಿಂದ ಮತ್ತಷ್ಟು ನಾನು ಕುರುಡನಾಗಿಬಿಟ್ಟೆ ಗಾಂಧಾರಿ ನಮ್ಮ ಕುಲ ಕಲಶಪ್ರಾಯನಾದ ದುರ್ಯೋಧನನು ನಿನಗೆ ಕಾಣುವನೇ ಎನ್ನುತ್ತಾಳೆ ಗಾಂಧಾರಿ ಇಲ್ಲ ಮಹಾರಾಜ ಇಲ್ಲ ಮಹಾರಾಜ ಎನ್ನುತ್ತಾಳೆ ಗಾಂಧಾರಿ ಧೃತರಾಷ್ಟ್ರ ಇಲ್ಲವೇ ಅಯ್ಯೋ ನೋಡಲೇಬೇಕಾದ ಕಾಲದಲ್ಲಿಯೂ ನಾನು ನನ್ನ ಮಗನನ್ನ ನೋಡಲಾರದಾದೆ ಹೋ ಹಾಳು ವಿದಿಯೇ ವೀರರು ಚಲವಂತರು ಆದ ನೂರು ಜನ ಮಕ್ಕಳನ್ನು ಪಡೆದುಕೊಂಡರೂ ನನಗೆ ತರ್ಪಣವನ್ನು ಕೊಡಲು ಒಬ್ಬ ಮಗನಾದರೂ ಉಳಿಯಬಾರದೆ ಧೃತರಾಷ್ಟ್ರ ದುಃಖದಿಂದ ತನ್ನ ಮಗನು ಬಿದ್ದಿರುವ ಸ್ಥಿತಿಯನ್ನು ನೋಡಿ ಇಲ್ಲವೇ ಅಯ್ಯೋ ನೋಡಲೇಬೇಕಾದಂತಹ ತನ್ನ ಮಗ ಸಾವಿನ ಸಮೀಪದಲ್ಲಿ ಇರಬೇಕಾದ ಸಂದರ್ಭದಲ್ಲಿಯೂ ಕೂಡ ನಾನು ನನ್ನ ಮಗನನ್ನು ನೋಡಲಾರದ ಲಾ ನೋಡಲಾಗಲಿಲ್ಲವಲ್ಲ ಓ ಹಾಳು ದುರುವಿದೆಯೇ ವೀರರು ಛಲವಂತರು ಆದ ನೂರು ಜನ ಮಕ್ಕಳನ್ನು ಪಡೆದುಕೊಂಡರೂ ಕೂಡ ನನಗೆ ತರ್ಪಣವನ್ನು ಬಿಡಲು ಒಬ್ಬ ಮಗನಾದರೂ ಉಳಿಯಬಾರದೆಯೇ ಎಂಬುದಾಗಿ ದುಃಖಿಸುತ್ತಿದ್ದಾನೆ ನಂತರ ಗಾಂಧಾರಿ ಪುತ್ರ ದುರ್ಯೋಧನ ಶತ ವಿನಾಶದಿಂದ ದುಃಖಿತನಾದ ಮಹಾರಾಜನನ್ನು ಸಮಾಧಾನ ಪಡಿಸು ಎಂದು ತನ್ನ ಮಗನಿಗೆ ಹೇಳುತ್ತಾಳೆ ಪುತ್ರ ದುರ್ಯೋಧನ ನೂರು ಜನ ಮಕ್ಕಳನ್ನು ಹೊಂದಿರುವಂತಹ ಧೃ ಧೃತರಾಷ್ಟ್ರ ಎಲ್ಲ ಮಕ್ಕಳ ನಾಶದಿಂದ ದುಃಖಿತನಾಗಿದ್ದಾನೆ ಮಹಾರಾಜನನ್ನು ಸಮಾಧಾನ ಪಡಿಸು ಎನ್ನುತ್ತಾಳೆ ಆಗ ಧೃತರಾಷ್ಟ್ರ ಬಾ ಮಗು ನನಗೆ ನಮಸ್ಕರಿಸು ಬಾ ಎನ್ನುತ್ತಾನೆ ದುರ್ಯೋಧನ ಇದೋ ಬಂದೆ ಏಳಲು ಪ್ರಯತ್ನಿಸಿ ದೊಪ್ಪನೆ ಕೆಳಗೆ ಬೀಳುತ್ತಾನೆ ಅಯ್ಯೋ ಹಾಳು ವಿದಿಯೆ ಇದು ನನಗೆ ಎರಡನೆಯ ಪೆಟ್ಟು ಅಯ್ಯೋ ಭೀಮನು ನನ್ನ ಜುಟ್ಟನ್ನು ಹಿಡಿದು ಗದೆಯನ್ನು ಬೀಸಿ ಎರಡು ತೊಡೆಗಳನ್ನಷ್ಟೇ ಅಲ್ಲ ತಂದೆ ತಾಯಿಗಳಿಗೆ ಅಭಿವಂದಿಸುವ ನನ್ನ ಭಾಗ್ಯವನ್ನು ಅಪಹರಿಸಿಬಿಟ್ಟನಲ್ಲ ಎನ್ನುತ್ತಾನೆ ಹೇಳಲು ಪ್ರಯತ್ನ ಮಾಡುತ್ತಾನೆ ತಂದೆಯನ್ನು ಮುಟ್ಟಲು ಮಾತನಾಡಿಸಲು ಆದರೆ ಹೇಳಲು ಪ್ರಯತ್ನಿಸಿ ಹೇಳಲು ಆಗದೇ ಇದ್ದಾಗ ದೊಪ್ಪನೆ ಕೆಳಗೆ ಬಿದ್ದು ಅಯ್ಯೋ ಹಾಡು ವಿದೆಯೇ ಇದು ನನಗೆ ಎರಡನೆಯ ಪೆಟ್ಟು ಭೀಮನು ನನ್ನ ಜುಟ್ಟನ್ನು ಹಿಡಿದು ಗದೆಯನ್ನು ಬೀಸಿ ಎರಡು ತೊಡೆಗಳನ್ನಷ್ಟೇ ಅಲ್ಲ ತಂದೆ ತಾಯಿಗಳಿಗೆ ನಾನು ನಮಸ್ಕಾರವನ್ನು ಮಾಡುವ ಭಾಗ್ಯವನ್ನು ಕೂಡ ಕಿತ್ತುಕೊಂಡು ಬಿಟ್ಟ ಎನ್ನುತ್ತಾನೆ ಮುಂದುವರಿಯುತ್ತಾ ಧೃತರಾಷ್ಟ್ರ ಯಾರಿವನು ನನ್ನ ಒಲ್ಲಿಯ ಸೆರಗನ್ನು ಹಿಡಿದೆಳೆಯುತ್ತಾ ನನಗೆ ದಾರಿ ತೋರಿಸುತ್ತಿದ್ದಾನೆ ಯಾರು ನನ್ನ ಒಲ್ಲಿಯ ಸೆರಗನ್ನು ಹಿಡಿದು ನನಗೆ ದಾರಿ ತೋರಿಸುತ್ತಿದ್ದಾನೆ ಆಗ ದುರ್ಜಯ ತಾತ ನಾನು ದುರ್ಜಯ ಎನ್ನುತ್ತಾನೆ ದುರ್ಯೋಧನನ ಮಗ ಧೃತರಾಷ್ಟ್ರ ಮರಿ ದುರ್ಜಯ ಮರಿ ದುರ್ಜಯ ಹೋಗಪ್ಪ ನಿಮ್ಮ ಅಪ್ಪಾಜಿ ಎಲ್ಲಿರುವನು ಹುಡುಕು ಹೋಗು ಎನ್ನುತ್ತಾನೆ ಮರಿ ದುರ್ಜಯ ಹೋಗಪ್ಪ ನಿಮ್ಮಪ್ಪಾಜಿ ಎಲ್ಲಿರುವನೋ ಹೋಗಿ ಹುಡುಕು ಎಂದಾಗ ದುರ್ಜಯ ಆಗಲಿ ತಾತ ಮುಂದೆ ನಡೆದು ತಾತ ಇದೋ ಹೊರಟೆ ಎಂದು ಹೋಡುತ್ತಾ ಅಪ್ಪಾಜಿ ಎಲ್ಲಿದ್ದಾರೆ ಎನ್ನುತ್ತಾನೆ ಎಲ್ಲಿದ್ದೀರಾ ಎನ್ನುತ್ತಾನೆ ತಾತ ಇದು ಒರಟೆ ಎಂದು ಓಡುತ್ತಾ ಅಪ್ಪಾಜಿ ಎಲ್ಲಿದ್ದೀರಾ ಎಂದು ದುರ್ಜಯ ಕೂಗುತ್ತಾನೆ ಆಗ ದುರ್ಯೋಧನ ಆಹಾ ಈ ಚಿನ್ನನು ಬಂದ ಹೃದಯದಲ್ಲಿ ಸದಾ ಸನ್ನಿಹಿತವಾಗಿರುವ ಪುತ್ರ ಸ್ನೇಹವು ನನ್ನ ನೀಗ ದಹಿಸುತ್ತಿದೆ ನನ್ನ ತೊಡೆಯ ಮೇಲೆ ಮಲಗಲು ಯೋಗ್ಯನಾದ ಈ ಅಸುಳೆ ದುರ್ಜಯನು ದುಃಖ ಎಂದರೇನೆಂಬುದನ್ನು ಅರಿಯ ಸೋತ ಬಿದ್ದು ಸೋತು ಬಿದ್ದು ಈ ದುರವಸ್ಥೆಯಲ್ಲಿರುವ ನನ್ನನ್ನು ಕಂಡು ಏನಂದಾನೋ ದುರ್ಯೋಧನ ಹೀಗೆ ಚಿಂತೆ ಮಾಡುತ್ತಾನೆ ಆಹಾ ಈ ಚಿನ್ನರು ಈ ಸಣ್ಣ ಮಗುವು ಕೂಡ ಬಂದ ಹೃದಯದಲ್ಲಿ ಸದಾ ಸನ್ನಿಹಿತವಾಗಿರುವ ಪುತ್ರ ಸ್ನೇಹವು ಹೃದಯದಲ್ಲಿ ಯಾವಾಗಲೂ ಪ್ರೀತಿ ಪ್ರೀತಿಯನ್ನು ತುಂಬಿಕೊಂಡಿರುವ ಮಗನ ಬಗ್ಗೆ ಪ್ರೀತಿಯನ್ನು ಹೊಂದಿರುವಂತಹ ಮಗನೂ ಕೂಡ ಪುತ್ರ ಸ್ನೇಹವು ನನಗೆ ನನ್ನನ್ನು ಈಗ ಸುಟ್ಟು ಹಾಕುತ್ತಿದೆ ನನ್ನ ತೊಡೆಯ ಮೇಲೆ ಮಲಗಲು ಯೋಗ್ಯನಾದ ಈ ಮಗು ದುರ್ಜಯನು ದುಃಖ ಎಂದರೆ ಏನು ಎಂಬುದೇ ಅವನಿಗೆ ಗೊತ್ತಿಲ್ಲ ಸೋತು ಬಿದ್ದು ಈ ದುರಾವಸ್ಥೆಯಲ್ಲಿ ಇರುವ ನನ್ನನ್ನು ಕಂಡು ಅವನು ಏನಂದಾನೋ ಎಂದು ಯೋಚನೆ ಮಾಡುತ್ತಾನೆ ಆಗ ದುರ್ಜಯ ಬಳಿ ಬಂದು ಇದು ಮಹಾರಾಜರಾದ ನಮ್ಮಪ್ಪಾಜಿ ನೆಲದ ಮೇಲೆ ಬಿದ್ದಿರುವುದರೇನು ಬಿದ್ದಿರುವ ಬಳಿಗೆ ಬಂದು ಇದು ಮಹಾರಾಜರಾದ ನನ್ನ ತಂದೆ ನೆಲದ ಮೇಲೆ ಬಿದ್ದಿರುವುದೇನು ಎಂದು ಕೇಳುತ್ತಾನೆ ಆಗ ದುರ್ಯೋಧನ ಅಪ್ಪ ದುರ್ಜಯ ಇಲ್ಲಿಗೇಕೆ ಬಂದೆ ಎನ್ನುತ್ತಾನೆ ದುರ್ಜಯ ನೀವು ತಡ ಮಾಡದಿರಿ ಒತ್ತಾಯಿತೆಂದು ಬಂದೆ ನೀವು ಬರಕ್ಕೆ ತಡ ಮಾಡಿದಿರಿ ಒತ್ತಾಯಿತು ಕತ್ತಲಾಯಿತು ಆದ್ದರಿಂದ ನಾವೇ ಇಲ್ಲಿಗೆ ನಿನ್ನನ್ನು ಹುಡುಕಿಕೊಂಡು ಬಂದೆವು ಎನ್ನುತ್ತಾನೆ ಆಗ ದುರ್ಯೋಧನ ಸ್ವಾಗತ ಆಹಾ ಈ ಅವಸ್ಥೆಯಲ್ಲೂ ಮಗನ ಮೇಲನ ಪ್ರೇಮ ನನ್ನೆದೆಯನ್ನು ಸುಡುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಮಗನ ಮೇಲಿನ ಪ್ರೀತಿ ನನ್ನನ್ನು ನನ್ನ ಎದೆಯನ್ನು ಸುಡುತ್ತಿದೆ ಎನ್ನುತ್ತಾನೆ ಆಗ ದುರ್ಜಯ ಅಪ್ಪಾಜಿ ನಾನು ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತೇನೆ ಎಂದು ತೊಡೆಯೇರಲು ಹೋಗುವನು ಅಪ್ಪಾಜಿ ನಾನು ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತೇನೆ ಎಂದು ತೊಡೆಯ ಮೇಲೆ ಕುಳಿತುಕೊಳ್ಳಲು ಪ್ರಯತ್ನ ಮಾಡುತ್ತಾನೆ ದುರ್ಜಯ ಆಗ ದುರ್ಯೋಧನ ನಿವಾರಿಸಿ ದುರ್ಜಯ ಅಪ್ಪ ಕಷ್ಟ ಎಂದು ನೊಂದು ನನ್ನ ಕಣ್ಮಣಿಯು ಹೃದಯಾನಂದದ ಉಕ್ ಉಕ್ಕಂದವು ಆದ ಈ ನನ್ನ ಚಂದ್ರ ವದನದ ಕಂದನೆಂದು ಕಾಲ ವಿಪರ್ಯಾಸದಿಂದ ಸುಡು ಸುಡುವ ಬೆಂಕಿಯಂತಾದನೆ ನಿವಾರಿಸಿ ಚೇತರಿಸಿಕೊಂಡು ದುರ್ಜಯ ಎಂದು ಅಪ್ಪ ಕಷ್ಟ ನೀನು ಕೂರಬೇಡ ನನ್ನ ಕಣ್ಮಣಿಯೂ ಆದಂತಹ ನೀನು ಹೃದಯದ ಆನಂದವು ಉಕ್ಕಿ ಬಂದಾಗಲೂ ಕೂಡ ಆದ ಈ ನನ್ನ ಚಂದ್ರವದನದ ಚಂದ್ರನಂತೆ ಮುಖವುಳ್ಳ ಮಗನ ಕಂದನೆಂದು ಕಾಲದ ವಿಪರ್ಯಾಸದಿಂದ ಸು ಸುಡುವ ಬೆಂಕಿಯಂತಾಗುತ್ತಿದೆ ಎನ್ನುತ್ತಾನೆ ದುರ್ಯೋಧನ ಆಗ ದುರ್ಜಯ ಅಪ್ಪಾಜಿ ತೊಡೆಯ ಮೇಲೆ ಕುಳಿತುಕೊಳ್ಳಲು ಬಂದರೆ ನೀವೇಕೆ ನನ್ನನ್ನು ತಡೆಯುತ್ತೀರಿ ಎನ್ನುತ್ತಾನೆ ದುರ್ಜಯ ಮುಂದಿನ ಬಾ ಪಾಠದ ಮುಂದುವರೆದ ಸಾರಾಂಶವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಧನ್ಯವಾದಗಳು